ಹೇಗಾಯ್ಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ನಾವು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎರಡು ಇ ಬುಕ್ಗಳನ್ನು ರಿಲೀಸ್ ಮಾಡಿದ್ದೀವಿ ಮೊದಲನೇದಾಗಿ ಇಂಗ್ಲಿಷ್ ಗ್ರಾಮರ್ ಹಾಗೂ ಎರಡನೇದಾಗಿ ಜನವರಿಯಿಂದ ಜುಲೈವರೆಗೂ ನಡೆದಿರುವಂತಹ ಪ್ರಚಲಿತ ವಿದ್ಯಮಾನಗಳು ಹಾಗೂ ಅದರಲ್ಲಿ ಎಂಸಿ ಕ್ಯೂ ಇರುತ್ತೆ ಆ ಎಂ ಕ್ಯೂ ಸಂಬಂಧಿಸಿದ ಹಾಗೆನ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ ಈ ರೀತಿಯಾದಂತಹ ಎರಡು ಇ ಬುಕ್ ಗಳನ್ನ ನಾವು ರಿಲೀಸ್ ಮಾಡಿದ್ದೀವಿ ಸಪೋಸ್ ನೀವೇನಾದ್ರೂ ಈ ಇ ಬುಕ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದಲ್ಲಿ ಈಗ ನೀವು ನಮ್ಮ ವೇದಾಂತ ಪಾಠಶಾಲೆಯ ವಾಟ್ಸ್ಆಪ್ ನಂಬರ್ ಏನ್ ನೋಡ್ತಾ ಇದ್ದೀರಾ ಈ ಒಂದು ಮೊಬೈಲ್ ಸಂಖ್ಯೆಗೆ ನೀವು ಮೆಸೇಜ್ ಮಾಡ್ಬೇಕಾಗತ್ತೆ ನಂತರ ನಿಮಗೆ ಯಾವ ರೀತಿಯ ಖರೀದಿ ಮಾಡಬಹುದು ಅಂತ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಇವತ್ತು ನಾನ್ ನಿಮ್ಮೊಂದಿಗೆ ಟ್ರಾನ್ಸ್ಲೇಷನ್ ಗೆ ಸಂಬಂಧಿಸಿದ ಹಾಗೆ ಈ ಒಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಾವೇನ್ ಪ್ಯಾರಾಗ್ರಾಫ್ ನ ಮುಂದೆ ನೋಡ್ತಾ ಹೋಗ್ತೀವಿ ನಾನದನ್ನ ನ್ಯೂಸ್ ಪೇಪರ್ ನಿಂದ ತಗೊಂಡಿದ್ದೀನಿ ಹಾಗಾಗಿ ಇದು ಒಂದು ಎಡಿಟೋರಿಯಲ್ ಗೆ ಸಂಬಂಧಿಸಿದಂತ ಪ್ಯಾರಾಗ್ರಾಫ್ ಆಗಿದೆ ಎಸ್ ಈಗ ನೀವೇನ್ ನೋಡ್ತಾ ಇದ್ದೀರಾ ಈ ಒಂದು ಪ್ಯಾರಾಗ್ರಾಫ್ ನ ಕನ್ನಡ ಭಾಷೆಗೆ ಈಗ ನಾವು ಟ್ರಾನ್ಸ್ಲೇಟ್ ಅಥವಾ ಭಾಷಾಂತರಿಸಬೇಕಾಗಿದೆ ರೀಸೆಂಟ್ ಆಗಿ ಮಹೇಂದ್ರ ಸಿಂಗ್ ಧೋನಿ ಅವರು ರಿಟೈರ್ಮೆಂಟ್ ಅನ್ನ ಘೋಷಿಸಿದ್ರು ಅದರ ಬಗ್ಗೆ ಈ ಒಂದು ಪ್ಯಾರಾಗ್ರಾಫ್ ಇದೆ ಏನಿದೆ ಅಂತ ಮೊದಲನೇ ವಾಕ್ಯವನ್ನ ತಗೊಳ್ತಾ ಮುಂದೆ ನೋಡ್ತಾ ಹೋಗೋಣ ಓದ್ತೀನಿ ಕೇಳಿಸ್ಕೊಳ್ಳಿ ಧೋನಿ ಟೆಸ್ಟ್ ಕೆರಿಯರ್ ಎನ್ ದೆಡ್ ಓವರ್ ಫೈವ್ ಇಯರ್ಸ್ ಇಗೋ ಈ ರೀತಿಯಲ್ಲಿದೆ ಮೊದಲಿಗೆ ಒಕಾಬಲರಿ ಧೋನಿ ಯಾವುದೇ ಬದಲಾವಣೆ ಇಲ್ಲ ಇದನ್ನ ನಾವು ಕನ್ನಡದಲ್ಲಿ ಬರಿತಾ ಹೋಗ್ತೀವಿ ನಂತರ ಟೆಸ್ಟ್ ಅಂತ ಇದೆ ಇದನ್ನು ಕೂಡ ಇದೇ ರೀತಿಯಲ್ಲೇ ಕನ್ನಡದಲ್ಲಿ ಬರಿತಾ ಹೋಗ್ತೀವಿ ನಂತರ ಏನಿದೆ ಅಂತಂದ್ರೆ ಕೆರಿಯರ್ ಅಂತ ಇದೆ ಕೆರಿಯರ್ ಅಂತ ಅಂದ್ರೆ ವೃತ್ತಿ ಜೀವನ ಅಂತ ಹೇಳ್ತೀವಿ ಓಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪದ ನೋಟ್ ಮಾಡ್ಕೊಳ್ಳಿ ಎಂಡೆಡ್ ಎಂಡ್ ಅಂತ ಅಂದ್ರೆ ಒಂದು ಕೊನೆ ಅಥವಾ ಮುಕ್ತಾಯ ಅಂತ ಹೇಳ್ತೀವಲ್ವಾ ಅದೇ ರೀತಿಯಲ್ಲೇ ಎಂಡೆಡ್ ಅಂದ್ರೆ ಇದು ಪಾಸ್ಟ್ ಅಲ್ಲಿ ಇದೆ ಯಾಕೆ ಇದನ್ನ ಹೀಗೆ ತಗೊಂಡಿದ್ದಾರೆ ಅಂದ್ರೆ ಯಾವಾಗ ಮುಗಿತು ಅಂತ ಹೇಳ್ತಾ ಇದ್ದ ನೋಡ್ಕೊಳ್ಳಿ ಐದು ವರ್ಷಗಳ ಹಿಂದೆ ತುಂಬಾ ಹಿಂದೆ ಆಗೋಗಿದೆ ಆ ಒಂದು ವಿಷಯ ನಡೆದು ಹಾಗಾಗಿ ಇದನ್ನ ನಾವು ಪಾಸ್ಟ್ ಅಂತ ಹೇಳಿ ತಗೊಳ್ತೀವಿ ಎಂಡೆಡ್ ಅನ್ನೋ ಒಂದು ಪದವನ್ನ ಕನ್ನಡದಲ್ಲಿ ಕೊನೆಗೊಂಡಿತ್ತು ಹೀಗೆ ತಗೊಳ್ಬಹುದಾಗಿದೆ ಓವರ್ ಫೈವ್ ಇಯರ್ಸ್ ಎಗೋ ಅಂತ ಇದೆ ಫೈವ್ ಅನ್ನೋದನ್ನ ನಾವು ಐದು ಅಂತ ತಗೊಳ್ಳೋಣ ಇಯರ್ಸ್ ಅಂತ ಇದೆ ವರ್ಷಗಳು ಅಂತ ತಗೊಳ್ಬಹುದಾಗಿದೆ ಎಗೋ ಅಂತ ಇದೆ ಇದನ್ನ ನಾನು ತಗೊಳ್ತಾ ಇದ್ದೀನಿ ಹಿಂದೆ ಈ ಓವರ್ ಅಂತ ಏನಿದೆ ಈ ಒಂದು ಪದವನ್ನ ನಾವು ಹಿಂದೆ ಅಂತ ಏನ್ ತಗೊಂಡ್ವಿ ಇದರಲ್ಲೇ ನಾವು ತಗೊಳ್ತೀವಿ ಹಾಗಾಗಿ ಇದನ್ನ ಮತ್ತೆ ನಾವು ಅದನ್ನ ಬರೆಯೋದಿಲ್ಲ ತುಂಬಾನೇ ಸಿಂಪಲ್ ಆಗಿರುವಂತಹ ಒಂದು ವಾಕ್ಯವಾಗಿತ್ತು ಏನ್ ಹೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇಲ್ಲಿ ಒಬ್ಬ ವ್ಯಕ್ತಿಯ ವೃತ್ತಿ ಜೀವನ ಟೆಸ್ಟ್ ಗೆ ಸಂಬಂಧಿಸಿದ ಹಾಗಿನ ಒಂದು ವೃತ್ತಿ ಜೀವನ ಕೆಲವು ವರ್ಷಗಳ ಹಿಂದೆನೆ ಮುಗಿದೋಯ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಯಾರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಏನು ಎತ್ತ ಅಂತ ಈ ವಾಕ್ಯದಲ್ಲಿ ನಮಗೆ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಇಲ್ಲಿ ಟೆಸ್ಟ್ ಕೆರಿಯರ್ ಅಂತ ಹೇಳಿದ್ದಾರೆ ಬಟ್ ಕ್ರಿಕೆಟ್ ಅಂತ ಮೆನ್ಷನ್ ಮಾಡಿಲ್ಲ ನೀವು ಅಷ್ಟೇ ಅಲ್ಲಿ ಕ್ರಿಕೆಟ್ ಅಂತ ಮೆನ್ಷನ್ ಮಾಡಿದ್ರೆ ತಗೊಳ್ತಾ ಇದ್ರಿ ಇಲ್ಲ ಅದ್ ಮೆನ್ಷನ್ ಮಾಡದೇ ಇರೋ ಕಾರಣ ತಗೊಳ್ಳೋಂತಹ ಅವಶ್ಯಕತೆ ಇಲ್ಲ ವ್ಯಕ್ತಿಯ ಹೆಸರನ್ನ ತಗೊಳ್ಳಿ ಅವರ ಟೆಸ್ಟ್ ವೃತ್ತಿ ಜೀವನ ಯಾವಾಗ ಕೊನೆಗೊಳ್ತು ಅದನ್ನ ತಗೊಳ್ಳಿ ಅದನ್ನ ತಗೊಂಡು ನೀವು ಬರ್ದಾಗ ವಾಕ್ಯ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ತುಂಬಾ ಈಸಿ ಯಾವಾಗ ಈಸಿ ಆಗುತ್ತೆ ಅಂದ್ರೆ ನಿಮ್ಗೆ ಕೊಟ್ಟಿರುವಂತಹ ಒಂದು ಇಂಗ್ಲಿಷ್ ನ ಈ ರೀತಿಯಾದಂತಹ ಒಂದು ಪ್ಯಾರಾಗ್ರಾಫ್ ಇರಬಹುದಾಗಿದೆ ಅಥವಾ ಒಂದು ಸಿಂಪಲ್ ಆಗಿರೋಂತ ಈ ರೀತಿಯಾದಂತ ಒಂದು ವಾಕ್ಯ ಇರಬಹುದು ಎರಡರಲ್ಲಿ ಯಾವ್ದಾದ್ರು ಪರವಾಗಿಲ್ಲ ನಿಮಗೆ ಅರ್ಥ ಆಗ್ಬೇಕು ಆಗ್ಲಷ್ಟೇ ನೀವು ಈಸಿಯಾಗಿ ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬಹುದಾಗಿದೆ ಸೊ ನೋಡೋಣ ಬನ್ನಿ ಯಾವ ರೀತಿ ಈ ಒಂದು ವಾಕ್ಯ ಕಾಣುತ್ತೆ ಅಂತ ಎಸ್ ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಒಂದು ಟ್ರಾನ್ಸ್ಲೇಷನ್ ಈ ರೀತಿಯಲ್ಲಿ ಕಾಣಬೇಕಾಗುತ್ತೆ ಓದ್ತೀನಿ ಕೇಳಿಸ್ಕೊಳ್ಳಿ ಧೋನಿ ಟೆಸ್ಟ್ ವೃತ್ತಿ ಜೀವನವು ಐದು ವರ್ಷಗಳ ಹಿಂದೆ ಕೊನೆಗೊಂಡಿತು ಇಲ್ಲೆಲ್ಲೂ ನಿಮ್ಗೆ ವಾಸ್ ನ ಬಳಕೆ ಮಾಡಿಲ್ಲ ಸಪೋಸ್ ಈ ರೀತಿಯಲ್ಲಿ ಏನಾದ್ರೂ ನ ಬಳಕೆ ಮಾಡಿದಿದ್ರೆ ಹಿಂದೆಯೇ ಈ ರೀತಿಯಲ್ಲಿ ಒಂದು ಪದದ ಬಳಕೆ ಆಗ್ತಾ ಇತ್ತು ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಧೋನಿ ಈ ರೀತಿಯಲ್ಲೆಲ್ಲೂ ಕೂಡ ಬಳಕೆ ಆಗಿಲ್ಲ ಆ ರೀತಿಯಲ್ಲಿ ಏನಾದ್ರೂ ಬಳಕೆ ಆಗಿದ್ದಿದ್ರೆ ಧೋನಿಯ ಟೆಸ್ಟ್ ವೃತ್ತಿ ಜೀವನವು ಈ ರೀತಿಯಲ್ಲಿ ಬರ್ತಾ ಇತ್ತು ಇವೇನೂ ಇಲ್ಲ ಹಾಗಾಗಿ ನಾನು ಬರೀ ಧೋನಿ ಅಂತ ಮಾತ್ರ ತಗೊಂಡಿದ್ದೀನಿ ಈ ಅಪೋಸ್ಟ್ರೂಪಿ ಎಸ್ ಅನ್ ಏನಾದ್ರು ನಿಮಗೆ ಕೊಟ್ಟಿದ್ರು ಅಂತಂದ್ರೆ ಅದನ್ನ ತಗೊಳ್ಳುವಾಗ ತುಂಬಾನೇ ಹುಷಾರಾಗಿ ತಗೊಳ್ಬೇಕಾಗತ್ತೆ ಇವುಗಳೆಲ್ಲ ತುಂಬಾನೇ ಸಣ್ಣ ಸಣ್ಣ ಗಳು ಅದ್ರ ನೆನ್ಪಿಟ್ಕೊಳ್ಳುವಂತ ಅವಶ್ಯಕತೆ ತುಂಬಾನೇ ಇದೆ ಐ ಹೋಪ್ ನಿಮಗೆ ಈ ಒಂದು ಸಿಂಪಲ್ ಸೆಂಟೆನ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಾಕ್ಯದ ಕಡೆಗೆ ಹೊರಟಿದ್ದೀನಿ ಇದು ನಮ್ಮ ಸೆಷನ್ ನ ಎರಡನೇ ವಾಕ್ಯವಾಗಿದೆ ಈ ರೀತಿಯಲ್ಲಿದೆ ಮೊದಲಿಗೆ ಓದ್ತೀನಿ ಕೇಳಿಸ್ಕೊಳ್ಳಿ ಇಟ್ ಹ್ಯಾಡ್ ಬೀನ್ ಥರ್ಟೀನ್ ಮಂತ್ಸ್

ಫಿಫ್ತ್ ಮಂತ್ ಪ್ರತಿ ವರ್ಷ ನಾವು ಐದನೇ ತಿಂಗಳು ಅಂತ ಮೇ ಇದನ್ನ ನೋಡ್ತಾ ಹೋಗ್ತೀವಿ ಸೊ ಆಗ ನಾವೇನಂತ ತಗೊಳ್ಬಹುದು ತಿಂಗಳು ಅಂತ ತಗೊಳ್ಬಹುದು ಬಟ್ ಇಲ್ಲಿ ನಿಮ್ಗೆ ಸ್ವಲ್ಪ ಟೈಮ್ ನ ಮೆನ್ಷನ್ ಮಾಡಲಾಗಿದೆ ಹಾಗಾಗಿ ಮಂತ್ಸ್ ಅಂತ ಹೇಳಿ ನಿಮ್ಗೆ ಬಹುವಚನ ಅಂದ್ರೆ ಪ್ಲೂರಲ್ ಅಲ್ಲಿ ಇದ್ರು ಸಹ ನಾವು ತಗೊಳೋದು ತಿಂಗಳ ಅಂತ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ಪದ ನೀವು ಗಮನಿಸ್ಬೇಕು ಸಿನ್ಸ್ ಅಂತ ಮೆನ್ಷನ್ ಆಗಿದೆ ಇದನ್ನ ನಾವು ಕನ್ನಡದಲ್ಲಿ ಎಲ್ಲೂ ತಗೊಳೋದಿಲ್ಲ ಆದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸಿನ್ಸ್ ಅಂತ ನಿಮ್ಗೆ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಇದು ನಿರ್ದಿಷ್ಟವಾಗಿರುವಂತಹ ಒಂದು ಟೈಮ್ ನ ಬಗ್ಗೆ ಮಾತಾಡ್ತಾ ಇರುತ್ತೆ ಆ ಒಂದು ನಿರ್ದಿಷ್ಟವಾಗಿರುವಂತಹ ಟೈಮ್ ಯಾವುದು ಅಂತಂದ್ರೆ ಎಷ್ಟು ತಿಂಗಳ ಹಿಂದೆ ನಾವು ಅವರನ್ನ ನೋಡಿದ್ವಿ ಅಥವಾ ಅವ್ರು ಕಾಣಿಸ್ಕೊಂಡಿದ್ರು ಹೀಗೆ ಹೇಳ್ತಾ ಇದೆ ಹಾಗಾಗಿ ಸೆನ್ಸ್ ನ ಬಳಕೆ ಆಗಿದೆ ಆದ್ರೆ ನಾವು ಅದನ್ನೆಲ್ಲೂ ತಗೊಳೋದಿಲ್ಲ ನೀವ್ ಅರ್ಥ ಮಾಡ್ಕೊಳ್ಬೇಕು ಹಾಗು ನೆನಪಿಟ್ಕೊಳ್ಬೇಕು ಅದನ್ನ ಹೀ ಅಂತಿದೆ ಅವರು ಅಂತ ತಗೊಳ್ಬಹುದಾಗಿದೆ ಮೇಡ್ ಹೆಸ್ ಲಾಸ್ಟ್ ಅಪಿಯರೆನ್ಸ್ ಅಂತ ಇದೆ ಲಾಸ್ಟ್ ಅಂತ ಅಂದ್ರೆ ನಾವು ಕೊನೆ ಅಂತ ತಗೊಳ್ಬಹುದಾಗಿದೆ ಅಪಿಯರೆನ್ಸ್ ಅಂತ ಇದೆ ಅಪಿಯರೆನ್ಸ್ ಅಂತ ಅಂದ್ರೆ ಕಾಣಿಸೋದು ಅಂತ ಅರ್ಥ ಸೊ ಹಾಗಾಗಿ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಕಾಣಿಸು ಇಲ್ಲಿ ಸ್ವಲ್ಪ ಬದಲಾವಣೆ ಇದೆ ಅದೇನು ಅಂತ ಆಮೇಲೆ ಹೇಳ್ತಾ ಹೋಗ್ತೀನಿ ಎಲ್ಲಿ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಇದಾರೆ ಗಮನಿಸಿ ಇಂಡಿಯಾ ಕಲರ್ಸ್ ಇದನ್ನ ತಗೊಳ್ಳುವಾಗ ನಾವೇನಂತ ತಗೊಳ್ತೀವಿ ಅಂತಂದ್ರೆ ಭಾರತದ ಬಣ್ಣಗಳಲ್ಲಿ ನಿನ್ನೆಲ್ಲ ನಾನು ನಿಮ್ಗೆ ತಿಳಿಸಿದ್ದೀನಿ ಇನ್ನ ಬಳಕೆ ಆಗ್ತಿದೆ ಅಂತಂದ್ರೆ ರಲ್ಲಿ ಅಲ್ಲಿ ದಲ್ಲಿ ನಲ್ಲಿ ಇನ್ನು ಮುಂದೆ ಬರ್ತಾ ಹೋಗುತ್ತೆ ಈ ರೀತಿಯಾದಂತಹ ಪದಗಳ ಬಳಕೆ ಆಗಿದೆ ಅಂತ ಅಂದ್ರೆ ನೀವು ಇನ್ನನ್ನ ತಗೊಳ್ಬೇಕಾಗುತ್ತೆ ಇಲ್ಲಿ ನಿಮ್ಗೆ ಇನ್ನನ್ನ ಕೊಟ್ಟಿರೋ ಕಾರಣ ನೀವು ಬಣ್ಣಗಳಲ್ಲಿ ಈ ರೀತಿಯಲ್ಲಿ ತಗೊಳ್ಬೇಕು ಈಗ ನಾನು ಮೇಡ್ ನ ಬಗ್ಗೆ ನಿಮ್ಗೆ ಏನು ಹೇಳಿಲ್ಲ ಹಾಗೂ ಇಟ್ ಹ್ಯಾಡ್ ಬಿನ್ ಇದ್ರ ಬಗ್ಗೆ ಕೂಡ ಏನು ಹೇಳಿಲ್ಲ ಈಗ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಈ ಇಟ್ ಅಂತ ಏನಿದೆ ಇದು ಸಂಬಂಧಿಸಿರೋದು ಇಲ್ಲಿರುವಂತಹ ತಿಂಗಳುಗಳಿಗೆ ಹದಿಮೂರು ತಿಂಗಳ ಹಿಂದೆ ಏನು ಅವ್ರು ಕಾಣಿಸ್ಕೊಂಡಿದ್ರು ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಿಸಿದ ಹಾಗೆ ಇಟ್ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಹ್ಯಾಡ್ ಬೀನ್ ಅಂತ ಇಲ್ಲಿ ಹೇಳಲಾಗಿದೆ ಹ್ಯಾಡ್ ನೀವು ಯಾವಾಗ ಬಳಸ್ತೀರಾ ಅಂತಂದ್ರೆ ಪಾಸ್ಟ್ ನಲ್ಲಿ ಬಳಸ್ತಾ ಹೋಗ್ತೀರಾ ಹ್ಯಾಡ್ ಬೀನ್ ನ ಯಾವಾಗ ಬಳಸ್ತೀರಾ ಅಂತ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಈ ಒಂದು ಕಾಲದಲ್ಲಿ ನೀವೇನ್ ಮಾಡ್ತೀರಾ ಅಂತ ಹ್ಯಾಡ್ ಬೀನ್ ನ ಬಳಕೆ ಮಾಡ್ತೀರಾ ಇದರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ನಮ್ಮ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಅನ್ನುವಂತಹ ಹತ್ತು ವಿಡಿಯೋಗಳಲ್ಲಿ ಟೆನ್ಸಸ್ ಮಾಡುವಾಗ ಹೇಳ್ಕೊಟ್ಟಿದ್ದೀನಿ ಅದು ನಿಮ್ಗೆ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಸಪೋಸ್ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಇದ್ದಲ್ಲಿ ಅಥವಾ ನೀವೇನಾದ್ರೂ ನಮ್ಮ ಇಂಗ್ಲಿಷ್ ಗ್ರಾಮರ್ ಬುಕ್ ಅನ್ನ ಪರ್ಚೇಸ್ ಮಾಡಿದೀರಾ ಅಂದ್ರೆ ಈ ಬುಕ್ ಅನ್ನ ಪರ್ಚೇಸ್ ಮಾಡಿದಿರಾ ಅಂತ ಇದ್ದಲ್ಲಿ ಅದರಲ್ಲೂ ಕೂಡ ನಾನು ನಿಮ್ಗೆ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ದೀನಿ ಸೊ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಅಂದ್ರೆ ಭೂತಕಾಲದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರಂತರವಾಗಿ ನಡೆದಂತಹ ಕ್ರಿಯೆ ಬಗ್ಗೆ ತಿಳಿಸೋದಾಗಿರುತ್ತೆ ನೀವು ನೋಡಬಹುದಾಗಿದೆ ಇದು ಭೂತಕಾಲದಲ್ಲಿದೆ ಹಾಗೂ ಇದು ಸ್ವಲ್ಪ ದಿನಗಳ ಕಾಲ ನಿರಂತರವಾಗಿ ಕೂಡ ನಡೆದಿರೋ ಕಾರಣ ಇಲ್ಲಿ ಹ್ಯಾಡ್ಬೀನ ಬಳಕೆ ಮಾಡಿದ್ದಾರೆ ಇಲ್ಲಿ ತಗೊಳ್ಳುವಾಗ ಅಪಿಯರೆನ್ಸ್ ಅಂತ ಏನಿತ್ತು ಅದರೊಂದಿಗೆ ಗಮನಿಸಿ ಮೇಡ್ ಅಂತ ಇದೆ ಮೇಕ್ ನ ಪಾಸ್ಟ್ ಟೆನ್ಸ್ ಏನಾಗುತ್ತೆ ಅಂತಂದ್ರೆ ಮೇಡ್ ಇವೆರಡೂ ಕೂಡ ಪಾಸ್ಟ್ ಅಲ್ಲಿ ಇರೋ ಕಾರಣ ಇಲ್ಲಿ ತಗೊಳ್ಳುವಾಗ ನಾವು ಹೇಗೆ ತಗೊಳ್ತೀವಿ ಅಂತ ಅಂದ್ರೆ ಕಾಣಿಸಿಕೊಂಡಿದ್ದು ಹೀಗೆ ನೀವು ಟೆನ್ಸಸ್ ನ ಬಗ್ಗೆ ತುಂಬಾನೇ ಚೆನ್ನಾಗಿ ಕಲ್ತ್ಕೊಂಡಾಗ್ಲಷ್ಟೇ ಟ್ರಾನ್ಸ್ಲೇಷನ್ ಮಾಡುವಾಗ ಪಾಸ್ಟ್ ಅಂದ್ರೇನು ಪಾಸ್ಟ್ ಪರ್ಫೆಕ್ಟ್ ಅಂದ್ರೇನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಎಲ್ಲವೂ ಕೂಡ ಗೊತ್ತಾಗೋದು ಆದಷ್ಟು ಟೆನ್ಸಸ್ ಗೆ ಸಂಬಂಧಿಸಿದ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಓಕೆ ಈ ಒಂದು ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ಯಾವಾಗ ಅಥವಾ ಎಷ್ಟು ತಿಂಗಳ ಹಿಂದೆ ಕಾಣಿಸ್ಕೊಂಡ್ರು ಹಾಗೂ ಎಲ್ಲಿ ಕಾಣಿಸ್ಕೊಂಡ್ರು ಹೀಗೆ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಧೋನಿಯ ಬಗ್ಗೆ ಮಹೇಂದ್ರ ಸಿಂಗ್ ಧೋನಿಯ ಬಗ್ಗೆ ಬಟ್ ಇಲ್ಲಿ ಅವರ ಹೆಸರು ಮೆನ್ಷನ್ ಆಗಿಲ್ಲ ಹಿ ಅಂತ ಮೆನ್ಷನ್ ಆಗಿದೆ ಹಾಗಾಗಿ ನಾವು ಹಿ ಅಂದ್ರೆ ಅವರು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಅವರು ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಂಡಿದ್ದಾರೆ ಅವರು ಕಾಣಿಸ್ಕೊಂಡಿರೋದಿಲ್ಲಂತೆ ಭಾರತದ ಬಣ್ಣಗಳಲ್ಲಿ ಹಾಗೂ ಇವರು ಕಾಣಿಸ್ಕೊಂಡಿರೋದು ಕೊನೆಯ ಬಾರಿಗೆ ಈ ಒಂದು ಜಾಗದಲ್ಲಿ ಯಾವಾಗ ಅಂತ ಹೇಳಿದ್ದಾರೆ ಹದಿಮೂರು ತಿಂಗಳ ಹಿಂದೆ ಹೀಗಿ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಅದನ್ನ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಾಗ ಈ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ ಎಸ್ ನೋಡ್ತಾ ಇದ್ದೀರಾ ಓದ್ತೀನಿ ಹಾಗೂ ಎಕ್ಸ್ಪ್ಲೇನ್ ಮಾಡ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಅವರು ಭಾರತದ ಬಣ್ಣಗಳಲ್ಲಿ ಕೊನೆಯ ಬಾರಿಗೆ ಹದಿಮೂರು ತಿಂಗಳ ಹಿಂದೆ ಕಾಣಿಸಿಕೊಂಡಿದ್ದು ಕಾಣಿಸಿಕೊಂಡರು ಅಂತ ಇಲ್ಲೆಲ್ಲೂ ಇಲ್ಲ ಬಿಕಾಸ್ ಇದನ್ನ ನಾವು ಮಾತಾಡ್ತಾ ಇರೋದು ಹ್ಯಾಡ್ ಬೀನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಆ ಒಂದು ಕಾರಣಕ್ಕಾಗಿ ಹೀಗೆ ಇದನ್ನ ತಗೊಳ್ಬೇಕಾಗುತ್ತೆ ಇದನ್ನ ಹೀಗೆ ಬರಿಬೇಕು ಅಂತಿಲ್ಲ ನೀವು ಹೀಗೂ ಕೂಡ ಬರೀಬಹುದು ಅವರು ಕೊನೆಯ ಬಾರಿಗೆ ಭಾರತದ ಬಣ್ಣಗಳಲ್ಲಿ ಹದಿಮೂರು ತಿಂಗಳ ಹಿಂದೆ ಕಾಣಿಸಿಕೊಂಡಿದ್ದು ಅಥವಾ ನೀವು ಇದನ್ನ ಅವರು ಹದಿಮೂರು ತಿಂಗಳ ಹಿಂದೆ ಭಾರತದ ಬಣ್ಣಗಳಲ್ಲಿ ಕೊನೆಯ ಬಾರಿಗೆ ಕಾಣಿಸಿಕೊಂಡಿದ್ದು ಯಾವ ರೀತಿಯಲ್ಲಾದ್ರೂ ಬರೀರಿ ಹೀಗೆ ಬರೀರಿ ಅಂತ ಹೇಳ್ತಾ ಇಲ್ಲ ನಾನೇ ಒಂದು ರೀತಿಯಲ್ಲಿ ತೋರಿಸಿದೀನಿ ಎರಡು ರೀತಿಯಲ್ಲಿ ಹೇಳಿದ್ದೀನಿ ನೀವು ಆ ಮೂರು ರೀತಿಯಲ್ಲಿ ಬಿಟ್ಟು ಬೇರೆ ರೀತಿಯಲ್ಲೂ ಕೂಡ ಬರಿಬಹುದು ಆದ್ರೆ ನೆನಪಿರ್ಲಿ ಅದರ ಅರ್ಥ ಯಾವುದೇ ಕಾರಣಕ್ಕೂ ಬದಲಾಗಬಾರ್ದಾಗಿದೆ ಕ್ಲಿಯರಾ ಈಗ ನಾನು ನಮ್ಮ ಸೆಷನ್ ಮುಂದಿನ ವಾಕ್ಯದ ಕಡೆಗೆ ಹೊರಟಿದ್ದೀನಿ ಇದು ನಮ್ಮ ಮುಂದಿನ ವಾಕ್ಯವಾಗಿದೆ ಉದಾಹರಣೆ ಏನಿದೆ ಅಂತ ಮಹೇಂದ್ರ ಸಿಂಗ್ ಧೋನಿ ರಿಟೈರ್ಮೆಂಟ್ ಫ್ರಮ್ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟಿಲ್ ಸಾ ಆನ್ ಔಟ್ ಪೋರಿಂಗ್ ಆಫ್ ಎಮೋಷನ್ಸ್ ಗಮನಿಸಬೇಕು ಇಲ್ಲಿ ಅಪೋಸ್ಟ್ರೂಪಿ ಹಾಕಿ ಎಸ್ ಅನ್ನ ತಗೊಂಡಿದ್ದಾರೆ ಹಾಗಾಗಿ ನೀವು ತಗೊಳ್ಳುವಾಗ ಮಹೇಂದ್ರ ಸಿಂಗ್ ಧೋನಿಯಾ ಈ ರೀತಿಯಲ್ಲಿ ತಗೊಳ್ತೀರಾ ಒಂದು ಜಾಗದ ಹೆಸರೊಂದಿಗೆ ಲೈಕ್ ಇಂಡಿಯಾಸ್ ಈ ರೀತಿಯಲ್ಲಿ ಏನಾದ್ರೂ ಇದ್ದಿದ್ರೆ ನೀವೇನ್ ಮಾಡ್ತಿದ್ರಿ ಭಾರತದ ಅಂತ ತಗೊಳ್ತಾ ಇದ್ರಿ ಬಿಕಾಸ್ ಇದು ಒಂದು ಜಾಗದ ಹೆಸರು ಆದ್ರೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಒಬ್ಬ ವ್ಯಕ್ತಿಯ ಬಗ್ಗೆ ವ್ಯಕ್ತಿಯ ಹೆಸರು ಕೊಟ್ಟಿರೋದ್ರಿಂದ ನೀವು ದ ಅಂತ ತಗೊಳ್ಳೋದಕ್ಕಾಗಲ್ಲ ಹಾಗಾಗಿ ಯ ಅಂತ ತಗೊಂಡು ಮಹೇಂದ್ರ ಸಿಂಗ್ ಧೋನಿಯ ಈ ರೀತಿಯಲ್ಲಿ ತಗೊಳ್ಬಹುದು ನಂತರ ರಿಟೈರ್ಮೆಂಟ್ ಅಂತ ಇದೆ ನಿಮಗೆ ಇದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ ಇದನ್ನ ಏನಂತ ಹೇಳ್ತೀವಿ ನಿವೃತ್ತಿ ಅಂತ ಹೇಳ್ತೀವಿ ಫ್ರಮ್ ಅಂತ ಬಂದಾಗ ರಿಂದ ದಿಂದ ಇಂದ ಈ ರೀತಿಯಲ್ಲಿ ಪದಗಳು ಬರ್ತಾ ಹೋಗ್ತವೆ ಅಂದ್ರೆ ಯಾವುದರಿಂದ ಅವರು ನಿವೃತ್ತಿಯನ್ನ ಪಡೆದಿದ್ದಾರೆ ಅಂತ ಮುಂದೆ ಹೇಳ್ತಾ ಇದಾರೆ ನೋಡ್ಕೊಳ್ಳಿ ನ್ಯಾಷನಲ್ ಕ್ರಿಕೆಟ್ ಇಂಟರ್ನ್ಯಾಷನಲ್ ಅಂತ ಅಂದ್ರೆ ಅಂತರರಾಷ್ಟ್ರೀಯ ಅಂತ ಹೇಳ್ಬಹುದಾಗಿದೆ ಓಕೆ ಕ್ರಿಕೆಟ್ ಯಾವುದೇ ಬದಲಾವಣೆ ಇಲ್ಲ ಹೀಗೆ ತಗೊಳ್ತಾ ಹೋಗ್ತೀರಾ ಆದ್ರೆ ನೀವು ಇಲ್ಲಿ ತಗೊಳ್ಳುವಾಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ರಿಂದ ಇದು ಕೂರೋದಿಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ದಿಂದ ಇದು ಅಷ್ಟೇ ಎಕ್ಸಾಕ್ಟ್ ಆಗಿ ಕೂರೋದಿಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇಂದ ಇದು ಕೂಡ ನಾವು ತಗೊಳ್ಳೋದಕ್ಕೆ ಆಗಲ್ಲ ನಾವ್ ಬಳಸಬೇಕಾಗಿರೋದು ಬಳಸ್ಬೇಕಾಗಿರೋದು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ಓಕೆನಾ ಫ್ರಮ್ ಅನ್ನುವಂತ ಒಂದು ಪದವನ್ನ ನಿಂದ ಅಂತ ಹೇಳಿ ತಗೊಂಡಿದೀನಿ ಇಲ್ಲಿ ಓಕೆ ಸ್ಟಿಲ್ ಅಂತ ಇದೆ ಇದನ್ನ ನಾವು ಇನ್ನು ಅಂತ ತಗೊಳ್ಬಹುದಾಗಿದೆ ನಂತರ ಸಾ ಅಂತ ಇದೆ ಇದು ಪಾಸ್ಟೆನ್ಸ್ ಅಂತ ಹೇಳಬಹುದು ಹಾಗಾಗಿ ತಗೊಳ್ತಾ ಇದ್ದೀನಿ ಕಂಡಿತು ಅಂತ ಬಿಕಾಸ್ ಆಲ್ರೆಡಿ ನೋಡ್ಬಿಟ್ಟಿದೆ ಹಾಗಾಗಿ ಆನ್ ನ ಬಳಕೆ ಯಾಕೆ ಮಾಡಿದ್ದಾರೆ ಇಲ್ಲಿ ಅಂತಂದ್ರೆ ದಿಸ್ ಇಸ್ ಅನ್ ಆರ್ಟಿಕಲ್ ಅಂಡ್ ಗಮನಿಸಿ ಇದು ಯಾವ ಒಂದು ಪದದ ಮುಂಚೆ ಬಳಕೆ ಆಗಿದೆ ಅಂತ ಔಟ್ ಪೋರಿಂಗ್ ಇದರಲ್ಲಿ ಓ ಅನ್ನೋದೇನಾಗಿದೆ ಅಂತ ಅಂದ್ರೆ ಓವೆಲ್ ಇದರ ಬಗ್ಗೆ ಐ ಹೋಪ್ ನಿಮಗೆ ಗೊತ್ತಿರುತ್ತೆ ಇದನ್ನ ಓವೆಲ್ಸ್ ಅಂತ ಹೇಳ್ತೀವಿ ಸ್ವರಾಕ್ಷರಗಳು ಅಂತ ಈ ರೀತಿ ಒಂದು ಅಕ್ಷರದಿಂದ ಪದವೇನಾದ್ರೂ ಸ್ಟಾರ್ಟ್ ಆಗ್ತಾ ಇದ್ದಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಆನ್ ಅನ್ನುವಂತ ಒಂದು ಆರ್ಟಿಕಲ್ ನ ಬಳಕೆ ಮಾಡ್ತೀರಾ ಇದನ್ನು ಕೂಡ ನಾನು ನಮ್ಮ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಪ್ಲೇ ನಲ್ಲಿ ಮೆನ್ಷನ್ ಮಾಡಿದೀನಿ ಹಾಗೂ ನಮ್ಮ ಪುಸ್ತಕದಲ್ಲೂ ಕೂಡ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮೆನ್ಷನ್ ಆಗಿದೆ ಓಕೆ ಔಟ್ಪೋರಿಂಗ್ ಅಂತ ಅಂದ್ರೆ ಹೊರಹರಿವು ಅಂತ ಹೇಳ್ತೀವಿ ಓಕೆ ಆಫ್ ಎಮೋಷನ್ಸ್ ಎಮೋಷನ್ಸ್ ಅಂತ ಅಂದ್ರೆ ನಂತರ ಎಮೋಷನ್ಸ್ ಅಂತ ಇದೆ ಎಮೋಷನ್ ಅಂದ್ರೆ ಭಾವನೆ ಅಂತ ಹೇಳ್ತೀವಿ ಬಟ್ ಇಲ್ಲಿ ಬಹುವಚನ ಇರೋ ಕಾರಣ ಭಾವನೆಗಳು ಹೀಗೆ ತಗೊಳ್ಬೇಕಾಗತ್ತೆ ಸೊ ಇಲ್ಲಿಗೆ ಒಕ್ಯಾಬುಲರಿ ಕಂಪ್ಲೀಟ್ ಆಗುತ್ತೆ ಏನ್ ಹೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಆಗ್ಲಷ್ಟೇ ನಾವು ಇದನ್ನ ಕನ್ನಡ ಭಾಷೆಗೆ ಭಾಷಾಂತರಿಸಬಹುದಾಗಿದೆ ಇಲ್ಲಿ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕ್ಷೇತ್ರದಿಂದ ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ ಹಾಗೂ ಆ ಒಂದು ಕ್ರಿಯೆ ಈ ಹಿಂದೆ ನಡೆದು ಹೋಗಿದೆ ಅಂದ್ರೆ ಪಾಸ್ಟ್ ಅಲ್ಲಿ ಆಗೋಗಿದೆ ಲೈಕ್ ಫೋರ್ ಫೈವ್ ಡೇಸ್ ಬಿಫೋರ್ ಈ ಒಂದು ಕ್ರಿಯೆ ನಡೆದು ಹೋಗಿದೆ ಹಾಗೂ ಮೇಲೆ ಯಾವ ರೀತಿಯಲ್ಲಿ ಅವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಿದ್ರು ಹೀಗೆ ಏನೋ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ಮಾತಾಡ್ತಾ ಇರೋದು ಮಹೇಂದ್ರ ಸಿಂಗ್ ಧೋನಿ ಅವರ ಬಗ್ಗೆ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಏನಿದೆ ಇದರಿಂದ ನಿವೃತ್ತಿಯನ್ನ ಹೊಂದಿದ್ದಾರೆ ಇವರು ನಿವೃತ್ತಿಯನ್ನ ಹೊಂದ ಮೇಲೆ ಅಥವಾ ಇವರು ನಿವೃತ್ತಿಯನ್ನ ಮೇಲೆ ಅವರ ಅಭಿಮಾನಿಗಳೇನಿದ್ದಾರೆ ಅವರು ಯಾವ ರೀತಿಯಾದಂತಹ ಭಾವನೆಯನ್ನ ವ್ಯಕ್ತಪಡಿಸಿದ್ರು ಅಂತ ಇಲ್ಲಿ ಹೇಳಲಾಗಿದೆ ಬಿಡು ಏನೋ ಒಂದು ರಿಟೈರ್ಮೆಂಟ್ ಅನ್ನ ಧೋನಿ ತಗೊಂಡ್ರು ಅಂತ ಹೇಳಿ ಯಾರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಏನ್ ಮಾಡಿದ್ರು ಅವರ ಸಾಧನೆಗಳ ಬಗ್ಗೆ ಕಮೆಂಟ್ಸ್ ಇರಬಹುದಾಗಿದೆ ಅಥವಾ ಅವರ ಬ್ಲಾಗ್ ಅಲ್ಲಿ ಇರಬಹುದು ನ್ಯೂಸ್ ಪೇಪರ್ ಇರಬಹುದು ಎಲ್ಲ ಕಡೆ ಬರಿತಾ ಹೋದ್ರು ಎಷ್ಟು ಸಾಧನೆಯನ್ನ ಅವ್ರು ಮಾಡಿದ್ದಾರೆ ಅಂತ ಅದನ್ನೇ ಇಲ್ಲಿ ನಿಮ್ಗೆ ಹೇಳಿರೋದು ಔಟ್ ಪೋರಿಂಗ್ ಆಫ್ ಎಮೋಷನ್ಸ್ ಅವರ ಬಗ್ಗೆ ಏನೇನ್ ಯಾರ್ಯಾರ್ಗೆ ಏನೇನ್ ಅನ್ಸುತ್ತೆ ಎಲ್ಲರೂ ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಈ ಹೀಗೆ ಈ ಒಂದು ವಾಕ್ಯದಲ್ಲಿ ಹೇಳಲಾಗ್ತಿದೆ ಇದನ್ನ ಕನ್ನಡ ಭಾಷೆಗೆ ಬರೆದಾಗ ಈ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ ಓದೋಣ ಏನಿದೆ ಅಂತ ಮಹೇಂದ್ರ ಸಿಂಗ್ ಧೋನಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾಗಿರುವುದು ಇನ್ನು ಭಾವನೆಗಳ ಹೊರಹರಿವು ಕಂಡಿತು ಸೊ ಅವರು ನಿವೃತ್ತಿ ಆದಂತ ತಕ್ಷಣ ಯಾರು ಮುಂಚೆ ತಿಳಿಸ್ತಾ ಹಾಗೆ ಸುಮ್ಮನೆ ಕೂರ್ಲಿಲ್ಲ ಅವರಿಗೆ ಏನೇನು ಅಥವಾ ಅವರ ಒಂದು ಅನಿಸಿಕೆಗಳೇನೇನಿತ್ತು ಅಥವಾ ಅವರವ್ರ ಬಗ್ಗೆ ಇರುವಂತಹ ಪ್ರೀತಿ ಏನೇನಿತ್ತು ಎಲ್ಲವನ್ನು ಕೂಡ ಭಾವನೆಗಳ ರೀತಿಯಲ್ಲಿ ಹೊರಹಾಕ್ತಾ ಹೋದ್ರು ಹೀಗೆ ಈ ಒಂದು ವಾಕ್ಯದಲ್ಲಿ ಹೇಳಲಾಗಿದೆ

ಹಾಗೂ ಇದು ಏಕವಚನ ನಾಮ ಪದವಾಗಿರೋದ್ರಿಂದ ಏನು ಆರ್ಟಿಕಲ್ ನ ಬಳಕೆ ಆಗಿದೆ ನೇಷನ್ ಅಂತ ಅಂದ್ರೆ ದೇಶ ಅಂತ ಬರಿಬಾರ್ದು ರಾಷ್ಟ್ರ ಅಂತ ಬರಿಬೇಕು ಕಂಟ್ರಿ ಅಂತ ಬಂದಾಗ ಮಾತ್ರ ನೀವು ದೇಶ ಅಂತ ಬರಿಬೇಕಾಗತ್ತೆ ಸ್ಮಾರ್ಟಿಂಗ್ ಅಂತ ಕೊಟ್ಟಿದ್ದಾರೆ ಸ್ಮಾರ್ಟ್ ಅಂತ ಅಂದ್ರೆ ಚುರುಕಾದ ಅಂತ ಹೇಳ್ತೀವಲ್ವಾ ಅದೇ ಪದದ ಬಳಕೆ ಇಲ್ಲೂ ಕೂಡ ಆಗತ್ತೆ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಅಂಡರ್ ದಿ ಆನ್ ಸ್ಲಾಟ್ ಅಂತ ಇದೆ ಆನ್ ಸ್ಲಾಟ್ ಅಂತ ಅಂದ್ರೆ ದಾಳಿ ಅಂತ ಹೇಳಬಹುದು ಅಂಡರ್ ಅಂತ ಅಂದ್ರೆ ಅಡಿಯಲ್ಲಿ ಅಂತ ಏನ್ ಹೇಳ್ತೀವಿ ಅದು ಇದು ಓಕೆ ನಂತರ ವೈರಲ್ ಇದೇ ರೀತಿ ಕನ್ನಡದಲ್ಲಿ ಬರಿತಾ ಹೋಗ್ತೀವಿ ಯಾವುದೇ ಬದಲಾವಣೆ ಇಲ್ಲ ಔಟ್ ಬ್ರೇಕ್ ಅಂತ ಇದೆ ಇದನ್ನ ನಾನು ತಗೊಳ್ತಾ ಇದ್ದೀನಿ ಏಕಾಏಕಿ ಕೇಮ್ ಟುಗೆದರ್ ಅಂತ ಇದೆ ಕೇಮ್ ಟುಗೆದರ್ ಅಂತ ಅಂದ್ರೆ ಒಗ್ಗೂಡಿತು ಅಂತ ಹೇಳಬಹುದು ಅಥವಾ ಒಟ್ಟಿಗೆ ಬಂತು ಅಂತ ಏನ್ ಹೇಳ್ತೀವಿ ಒಟ್ಟಿಗೆ ಬರುವುದು ಅನ್ನೋದಾದ್ರೆ ಅದು ಒಂದು ಆಡು ಭಾಷೆ ಆಗುತ್ತೆ ಆದ್ರೆ ನೀವು ಆ ರೀತಿಯಲ್ಲಿ ಬರಿಬಾರ್ದು ಹಾಗಾಗಿ ಇಲ್ಲಿ ಒಗ್ಗೂಡಿತು ಅಂತ ತಗೊಂಡಿದೀನಿ ಯಾವ ಕಾರಣಕ್ಕೆ ಅಂತ ಅಂದ್ರೆ ಟು ಶವರ್ ಅಂತ ಹೇಳಿದ್ದಾರೆ ಶವರ್ ಅಂತ ಬಂದಾಗ ಕೊಡುವುದು ಅಂತ ಹೇಳಬಹುದು ಅಥವಾ ಸುರಿಸುವುದು ಈ ರೀತಿಯಲ್ಲಿ ಹೇಳಬಹುದು ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡಲಾಗ್ತಿದೆ ಅಂತಂದ್ರೆ ಅಡ್ಮಿರೇಷನ್ ರೆಸ್ಪೆಕ್ಟ್ ಹಾಗೂ ಲವ್ ಹಾಗಾಗಿ ಇಲ್ಲಿ ತಗೊಳ್ತಾ ಇದ್ದೀನಿ ತುಂಬಲು ನಂತರ ಅಡ್ಮಿರೇಷನ್ ಅಂತ ಇದೆ ಅಡ್ಮಿರೇಷನ್ ಅಂತ ಅಂದ್ರೆ ಮೆಚ್ಚುಗೆ ಅಂತ ಹೇಳಬಹುದು ರೆಸ್ಪೆಕ್ಟ್ ಅಂತ ಇದೆ ಗೌರವ ಅಂತ ಹೇಳ್ತೀವಿ ನಿಮ್ಗೆ ಪದ ಗೊತ್ತೇ ಇರುತ್ತೆ ಅಂಡ್ ಅಂತ ಇದೆ ಮತ್ತು ಅಂತ ತಗೊಳ್ಳೋಣ ಲವ್ ಅಂತ ಇದೆ ಪ್ರೀತಿ ಅಂತ ತಗೊಳ್ಳೋಣ ಯಾರಿಗೆ ಫಾರ್ ಅ ಕ್ರಿಕೆಟರ್ ಅಂತ ಇದೆ ಕ್ರಿಕೆಟರ್ ಇದನ್ನ ಹೀಗೆ ತಗೊಳ್ತೀವಿ ಕ್ರಿಕೆಟ್ ಟಿಗನಿಗೆ ಹೂ ವಿಲ್ ಬಿ ರಿಮೆಂಬರ್ಡ್ ಫಾರ್ ಮೆನಿ ರೀಸನ್ಸ್ ಹೂ ಅಂತಿದೆ ಯಾರು ಮೆನಿ ರೀಸನ್ಸ್ ಅಂತ ಅಂದ್ರೆ ಅನೇಕ ಕಾರಣಗಳು ಅಂತ ನಾವಿಲ್ಲಿ ತಗೊಳ್ಬಹುದಾಗಿದೆ ಆದ್ರೆ ಫಾರ್ನ ಬಳಕೆ ಆಗಿರೋದ್ರಿಂದ ಇದನ್ನ ನಾವು ಅನೇಕ ಕಾರಣಗಳಿಗೆ ಓಕೆ ಫಾರ್ನ ಬಳಕೆ ಆಗಿರೋದ್ರಿಂದ ಹೀಗೆ ತಗೊಂಡಿದ್ದೀನಿ ರಿಮೆಂಬರ್ಡ್ ಅಂತ ಹೇಳಿದ್ದಾರೆ ಅಂದ್ರೆ ಅವರನ್ನ ಯಾವಾಗ್ಲೂ ಕೂಡ ನೆನೀತಾನೆ ಇರ್ತೀವಿ ಅಂತ ಹಾಗಾಗಿ ರಿಮೆಂಬರ್ ಅಂತ ಅಂದ್ರೆ ನೆನಪಿಸಿಕೊಳ್ಳುವುದು ಅಂತ ತಗೊಳ್ತೀವಿ ಬಟ್ ಇಲ್ಲಿ ನಿಮ್ಗೆ ರಿಮೆಂಬರ್ಡ್ ಅಂತ ಕೊಟ್ಟಿರೋ ಕಾರಣ ನೆನಪಿಸಿಕೊಳ್ಳಲಾಗುತ್ತದೆಯೋ ಹೀಗೆ ತಗೊಳ್ಬೇಕಾಗತ್ತೆ ಅಂದ್ರೆ ಈ ಒಂದು ಕ್ರಿಯೆ ಫ್ಯೂಚರ್ ನಲ್ಲಿ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ ಗಮನಿಸ್ಬೇಕು ಇಲ್ಲಿ ಮೆನ್ಷನ್ ಆಗಿರುವಂತ ವಿಲ್ ಬಿ ವಿಲ್ ಬಿ ಯಾವಾಗ ಬಳಕೆ ಮಾಡ್ತೀವಿ ಅಂತ ಅಂದ್ರೆ ನಾವು ಫ್ಯೂಚರ್ ಕಂಟಿನ್ಯೂಯಸ್ ನಲ್ಲಿ ಬಳಕೆ ಮಾಡ್ತೀವಿ ಫ್ಯೂಚರ್ ಕಂಟಿನ್ಯೂಸ್ ಅಂತ ಅಂದ್ರೆ ಭವಿಷ್ಯ ಕಾಲದಲ್ಲಿ ಯಾವುದಾದರೂ ಒಂದು ಕ್ರಿಯೆ ನಿರಂತರವಾಗಿ ನಡೀತಲೇ ಇರುತ್ತಲ್ವಾ ಅದನ್ನ ನಾವು ಫ್ಯೂಚರ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ ಧೋನಿ ಏನೇನು ಸಾಧನೆಗಳನ್ನ ಇಲ್ಲಿಯವರೆಗೂ ಮಾಡಿದ್ದಾರೆ ಇದನ್ನ ಫ್ಯೂಚರ್ ನಲ್ಲಿ ನಿರಂತರವಾಗಿ ಅವರ ಬಗ್ಗೆ ಹೇಳ್ತಾನೆ ಇರೋದು ಅಥವಾ ಅದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸೋದು ಅವರು ಮಾಡಿರುವಂತಹ ಸಾಧನೆಗೆ ನಾವು ಗೌರವನ್ನ ಕೊಡುವುದು ಈ ಒಂದು ಕ್ರಿಯೆ ಫ್ಯೂಚರ್ ನಲ್ಲಿ ನಿರಂತರವಾಗಿ ಇರುತ್ತೆ ಹಾಗಾಗಿ ಇಲ್ಲಿ ವಿಲ್ ಬಿ ಅಂತ ಕೊಟ್ಟಿದ್ದಾರೆ ಅದನ್ನ ರಿಮೆಂಬರ್ಡ್ ಒಂದಿಗೆ ತಗೊಳ್ಳುವಾಗ ನೆನಪಿಸಿಕೊಳ್ಳಲಾಗುತ್ತದೆಯೋ ಹೀಗೆ ತಗೊಳ್ಬೇಕಾಗತ್ತೆ ಓಕೆ ಸೊ ಇಲ್ಲಿಗೆ ನಮ್ಮ ಒಂದು ಒಕ್ಯಾಬುಲರಿಗೆ ಸಂಬಂಧಿಸಿದ ಹಾಗಿನ ಭಾಗ ಕಂಪ್ಲೀಟ್ ಆಗಿದೆ ಏನ್ ಹೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಧೋನಿಯವರು ನಿವೃತ್ತಿಯನ್ನ ತಗೊಂಡಿದ್ದಾದ್ಮೇಲೆ ಅವರಿಗೆ ಮೆಚ್ಚುಗೆ ಗೌರವ ಹಾಗೂ ಪ್ರೀತಿ ಎಲ್ಲವನ್ನೂ ಕೂಡ ಅವರ ಫ್ಯಾನ್ಸ್ ತುಂಬಾನೇ ಕೊಡ್ತಾ ಹೋದ್ರು ಕರೆಕ್ಟ್ ಅಲ್ವಾ ಆದ್ರೆ ಈ ವಿಷಯ ಹೇಗೆ ಗೊತ್ತಾಯ್ತು ಅದು ಎಲ್ರಿಗೂ ಕೂಡ ತಿಳಿದಿದ್ದು ಒಂದು ಪೋಸ್ಟ್ ನಿಂದ ಕರೆಕ್ಟ್ ಅಲ್ವಾ ಧೋನಿ ಅವರು ಯಾವುದೇ ರೀತಿಯಾದಂತಹ ಪ್ರೆಸ್ ಕಾನ್ಫರೆನ್ಸ್ ಇರಬಹುದು ಅಥವಾ ಯಾರಿಗಾದ್ರೂ ಈ ವಿಷಯ ತಿಳಿಸೋದಿರಬಹುದು ಏನು ಮಾಡಿಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಅನೌನ್ಸ್ ಮಾಡ್ತಾ ಹೋದ್ರು ಹೇಗೆ ಅವ್ರು ಅನೌನ್ಸ್ ಮಾಡ್ತಾ ಹೋದ್ರು ಅದಕ್ಕಿಂತಲೂ ನೂರ್ ಪಟ್ಟು ಸಾವಿರ ಪಟ್ಟು ಇದೇನಾಯ್ತು ಅಂತಂದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಚುರುಕಾಗಿ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಎಲ್ಲರಿಗೂ ಕೂಡ ತುಂಬಾನೇ ಚುರುಕಾಗಿ ವಿಷಯ ಗೊತ್ತಾಗ್ತಾ ಹೋಯ್ತು ಹಾಗಾಗಿ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಅ ನೇಶನ್ ಸ್ಮಾರ್ಟಿಂಗ್ ಅಂಡರ್ ದಿ ಆನ್ ಆಫ್ ಅ ವೈರಲ್ ಕೇಮ್ ಟುಗೆದರ್ ಯಾರ್ಯಾರಿಗೆ ಈ ವಿಷಯ ತಿಳಿತಾ ಹೋಯ್ತು ಎಷ್ಟು ಬೇಗ ಈ ಒಂದು ವಿಷಯ ಹಬ್ತ ಹೋಯ್ತು ಎಲ್ಲರೂ ಕೂಡ ಒಟ್ಟಿಗೆ ಬಂದು ಅವರ ಒಂದು ಸಾಧನೆಗೆ ಮೆಚ್ಚುಗೆ ಗೌರವ ಹಾಗೂ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಹೋದ್ರು ಯಾಕೆ ಅಂತ ಅಂದ್ರೆ ಈ ಒಬ್ಬ ವ್ಯಕ್ತಿ ಮಾಡಿರೋ ಸಾಧನೆ ಏನ್ ಅಷ್ಟಿಷ್ಟಲ್ಲ ಈ ರೀತಿಯಲ್ಲಿ ಸಾಧನೆಗಳನ್ನ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ ಹಾಗಾಗಿ ಎಲ್ಲವನ್ನು ಕೂಡ ಅವರು ಮಾಡಿರುವಂತಹ ಸಾಧನೆಗಳೇನೇನಿದೆ ಎಲ್ಲವನ್ನು ನಾವು ಫ್ಯೂಚರ್ ನಲ್ಲಿ ನೆನಪಿಸ್ಕೊಳ್ತಾನೆ ಇರ್ತೀವಿ ಅಂತ ಈ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಕ್ಲಿಯರ ಈಗ ಈ ಒಂದು ವಾಕ್ಯವನ್ನ ಕನ್ನಡದಲ್ಲಿ ಬರೆದಾಗ ಯಾವ ರೀತಿ ಕಾಣುತ್ತೆ ಅಂತ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಓದಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏಕಾಏಕಿ ವೈರಲ್ ದಾಳಿಯ ಅಡಿಯಲ್ಲಿ ಚುರುಕಾದ ರಾಷ್ಟ್ರವು ಯಾವ ಕ್ರಿಕೆಟಿಗನನ್ನು ಅನೇಕ ಕಾರಣಗಳಿಗಾಗಿ ನೆನಪಿಸಿಕೊಳ್ಳಲಾಗುತ್ತದೆಯೋ ಅವರ ಬಗ್ಗೆ ಮೆಚ್ಚುಗೆ ಗೌರವ ಮತ್ತು ಪ್ರೀತಿಯನ್ನು ತುಂಬಲು ಒಗ್ಗೂಡಿತು ಹೀಗೆ ನಾನಿಲ್ಲಿ ತಗೊಂಡಿದ್ದೀನಿ ಈ ಒಂದು ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಾಗ ನೀವು ತುಂಬಾನೇ ಚೆನ್ನಾಗಿ ನೆನಪಿಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ಕೊಟ್ಟಿರುವಂತಹ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಫಸ್ಟ್ ಆಫ್ ಆಲ್ ಅದನ್ನ ನೀವು ಅನಲೈಸ್ ಮಾಡ್ಬೇಕು ಕ್ವೆಶ್ಚನ್ ಏನ್ ಕೊಟ್ಟಿದಾರ ಅದು ಒಂದು ವಾಕ್ಯ ಇರ್ಬೋದು ಪ್ಯಾರಾಗ್ರಾಫ್ ಹೇಳ್ಬೋದು ಈ ಒಂದು ವಿಡಿಯೋನ ಸ್ಟಾರ್ಟಿಂಗ್ ನಲ್ಲೂ ಹೇಳ್ದೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ ನಿಂದ ಕನ್ನಡಕ್ಕೆ ಬರೆಯೋದು ಬಹಳ ಸುಲಭ ತುಂಬಾನೇ ಈಸಿ ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ ಕ್ಲಿಯರ ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ಗಳು ಇರಬಹುದು ಅಥವಾ ಪ್ರತಿನಿತ್ಯ ಐದರಿಂದ ಹತ್ತು ವಾಕ್ಯಗಳನ್ನ ಅಥವಾ ಇಂಗ್ಲಿಷ್ ಸೆಂಟೆನ್ಸ್ ಗಳೇನು ಬರ್ತವೆ ಅವುಗಳನ್ನು ತಗೊಂಡು ಓದೋದಕ್ಕೆ ಟ್ರೈ ಮಾಡಿ ನಂತರ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅದಾದ್ಮೇಲೆ ನೀವು ಭಾಷಾಂತರಿಸ್ತಾ ಹೋಗಿ ಎಲ್ಲವೂ ಕೂಡ ಒಂದಾದ್ಮೇಲೆ ಒಂದು ಮಾಡ್ಬೇಕಾಗುತ್ತೆ ನಾನು ಇಮಿಡಿಯೇಟ್ ಆಗಿ ಕುತ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ತೀನಿ ಇಮಿಡಿಯೇಟ್ ಆಗಿ ಪ್ರಿಸಿ ಬರೀತೀನಿ ಇಟ್ ಇಸ್ ನಾಟ್ ಪಾಸಿಬಲ್ ನೀಡ್ ಟು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿದಾಗ್ಲಷ್ಟೇ ಯಾವುದೇ ತಪ್ಪಿಲ್ಲದೆ ನೀವು ಈಸಿಯಾಗಿ ನಿಮ್ಮ ಎಕ್ಸಾಮ್ ನಲ್ಲಿ ಚೆನ್ನಾಗಿ ಬರೆದು ಹೆಚ್ಚಿನ ಅಂಕಗಳನ್ನ ಗಳಿಸಬಹುದಾಗಿದೆ ಐ ಹೋಪ್ ಇವತ್ತು ನಾನ್ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿರುವಂತಹ ಈ ಒಂದು ಪ್ಯಾರಾಗ್ರಾಫ್ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಹಾಗೂ ಇದರಲ್ಲೂ ಕೂಡ ನೀವು ಕ್ಯಾಬ್ಲರಿಗಳನ್ನ ಕಲ್ತಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ಸ್ ನ ಪ್ರೊವೈಡ್ ಮಾಡಿ ಏನಾದ್ರೂ ಅನಿಸಿಕೆಗಳಿದ್ದಲ್ಲಿ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಚಾನೆಲ್ಗೆ ಹೊಸುಬ್ರಾಗಿದ್ದೀರಾ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೂ ನಮ್ಮ ಟ್ರಾನ್ಸ್ಲೇಷನ್ ಪ್ರಿಸಿಗೆ ಸಂಬಂಧಿಸಿದ ಪುಸ್ತಕವೂ ಏನಿದೆ ಅದು ಮುಂದಿನ ವಾರ ಬಿಡುಗಡೆ ಆಗಲಿದೆ ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ನಾನು ನಿಮಗೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಗಾಯ್ಸ್ ಹ್ಯಾಪಿ ಲರ್ನಿಂಗ್